ದಿನಾಂಕ 15/8/2022 ಸ್ವಾತಂತ್ರ್ಯ ದಿನಾಚರಣೆಯ 75ನೇ ಅಮೃತ ಮಹೋತ್ಸವದ ಪ್ರಯುಕ್ತ ಶಿರಾನಗರದ ಸಿರಿಗಂಧ ಪ್ಯಾಲೇಸ್ನಲ್ಲಿ ಸಿಎಂಜಿ ಫೌಂಡೇಶನ್ ವತಿಯಿಂದ ಏರ್ಪಡಿಸಿದ್ದ ತಾಲೂಕಿನ ನಿವೃತ್ತ ಸೈನಿಕರು ಹಾಗೂ ಹಿರಿಯ ನಾಗರಿಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ವಿಧಾನ ಪರಿಷತ್ ಶಾಸಕ ಚಿದಾನಂದ ಎಂಗೌಡ ಉದ್ಘಾಟಿಸಿದರು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಹಾಗೂ ಬಲಿದಾನದಿಂದ ನಾವು ಇಂದು ಸ್ವತಂತ್ರರಾಗಿದ್ದೇವೆ ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಲು ಭಾರತ ದೇಶದ ವಿವಿಧ ಧರ್ಮ ಹಾಗೂ ಜಾತಿಯ ಸಮಾನ ಮನಸ್ಕರೆಲ್ಲ ಸೇರಿ ವೇದಿಕೆ ಸೃಷ್ಟಿಸಿದರು ಅದೇ ಕಾಂಗ್ರೆಸ್ ವೇದಿಕೆ ಭಾರತೀಯರನ್ನು ಮಣಿಸಲು ಬ್ರಿಟಿಷರು ಅತ್ಯಾಧುನಿಕ ಆಯುಧಗಳನ್ನು ಪ್ರಯೋಗಿಸಿದ ಪರಿಣಾಮ ಹಲವಾರು ಹೋರಾಟಗಾರರು ಪ್ರಾಣತ್ಯಾಗ ಮಾಡಿದರು ಇದನ್ನು ಮನಗಂಡ ಗಾಂಧೀಜಿಯವರು ನಾವು ಅಹಿಂಸೆ ಮೂಲಕವೇ ಸ್ವಾತಂತ್ರ್ಯ ಪಡೆಯೋಣ ಎಂದು ನಿರ್ಧರಿಸಿದರು ಸ್ವಾತಂತ್ರ್ಯ ಹೋರಾಟಗಾರರು ನಮಗೆ ದೇಶ ಉಳಿಸಿಕೊಟ್ಟಿದ್ದರೆ ಇಂದು ಯೋಧರು ದೇಶವನ್ನು ರಕ್ಷಣೆ ಮಾಡುತ್ತಿದ್ದಾರೆ ದೇಶದಲ್ಲಿ ಜಾತಿ ಹಾಗೂ ಧರ್ಮಗಳ ನಡುವೆ ವೈಮನಸ್ಯ ತಡೆಗಟ್ಟಲು ಹಾಗೂ ಮುಂದಿನ ಸದೃಢ ದೇಶ ನಿರ್ಮಾಣಕ್ಕಾಗಿ ಪೋಷಕರು ತಮ್ಮ ಮಕ್ಕಳಿಗೆ ದೇಶಪ್ರೇಮ ಬಿತ್ತನೆ ಮಾಡಿದರೆ ಮಾತ್ರ ದೇಶ ಅಭಿವೃದ್ಧಿಪಡಿಸಲು ಸಾಧ್ಯ ಈ ಮೂಲಕ ಜಗತ್ತಿನಾದ್ಯಂತ ಭಾರತ ದೇಶ ಪ್ರಕಾಶಿಸುವಂತೆ ಪ್ರಯತ್ನಿಸಬೇಕು ಎಂದು ಕರೆ ನೀಡಿದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಚಿಸಿರುವ ಸಂವಿಧಾನದಿಂದ ಸಮಾಜದ ಕಟ್ಟಕಡೆಯ ವ್ಯಕ್ತಿಯೂ ಕೂಡ ದೇಶದ ಅತ್ಯುನ್ನತ ಪದವಿ ಪಡೆಯಲು ಸಾಧ್ಯವಾಗುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಪ್ರೊಫೆಸರ್ ಡಾಕ್ಟರ್ ಚಂದ್ರಣ್ಣ ದೊಡ್ಡ ಸಿದ್ದಪ್ಪ ರಮೇಶ್ ನಂದೀಶ್ ನಾಗಭೂಷಣ್ ಹನುಮಂತರಾಯಪ್ಪ ತಿಮ್ಮರಾಜು ಡಾಕ್ಟರ್ ರಾಮಕೃಷ್ಣ ಮಹಾಲಿಂಗಪ್ಪ ಮಲ್ಲೇಶ್ ಉಪನಿರ್ದೇಶಕರಾದ ರಂಗಯ್ಯ ಇಂಜಿನಿಯರ್ ರಂಗನಾಥ್ ಮೊದಲೂರು ಮೂರ್ತಿ ಮೇಸ್ಟ್ರು ನಿವೃತ್ತ ಯೋಧರು ಭಾಗವಹಿಸಿದ್ದರು ಏನು ಹೀಗಂದರೆ ಧ್ವಜ ಅಂದರೆ ಏನು ಯಾಕೆ ಈ ಧ್ವಜಕ್ಕೆ ಮೂರು ಬಣ್ಣ ಇದೆ ಕೇಸರಿ ಬಣ್ಣದ ಸೂಚನೆ ಏನು ಏನನ್ನ ಸಾರುತ್ತೆ ಕೇಸರಿ ಬಣ್ಣ ಏನನ್ನ ಸಾರುತ್ತೆ ಬಿಳಿ ಬಣ್ಣ ಏನನ್ನ ಸಾರುತ್ತೆ ನಮ್ಮ ದೇಶದ ಧ್ವಜದ ಹಸಿರು ಬಣ್ಣ ಕೇಸರಿ ಬಣ್ಣ ಈ ದೇಶದ ತ್ಯಾಗ ಮತ್ತು ಬಲಿದಾನದ ಸಂಕೇತ ಸ್ವಾತಂತ್ರ್ಯ ನಂತರ ಏನು ಈ ದೇಶಕ್ಕೆ ಒಂದು ನಿಶಾನ ಬೇಕು ಅಂತ ಹೋದಾಗ ಹಲವಾರು ಜನ ಸ್ವಾತಂತ್ರ್ಯ ಹೋರಾಟಗಾರರು ಬುದ್ಧಿಜೀವಿಗಳು ಸೇರಿ ದೇಶಕ್ಕೆ ಒಂದು ಧ್ವಜದ ಪರಿಕಲ್ಪನೆಯನ್ನು ತಂದು ಯಾವ ರೀತಿ ಇರಬೇಕು ನಮ್ಮ ರಾಷ್ಟ್ರ ಧ್ವಜ ಬಿಳಿ ಬಣ್ಣ ಶಾಂತಿಯ ಸಂಕೇತವನ್ನು ಸಾರುತ್ತೆ ಹಾಗೆ ಹಸಿರು ಬಣ್ಣ ನಮ್ಮ ದೇಶದ ಸಮೃದ್ಧತೆಯ ಶ್ರೀಮಂತಿಕೆಯ ಸಂದೇಶವನ್ನು ಸಾರುತ್ತೆ ಮಧ್ಯದಲ್ಲಿರ್ತಕ್ಕಂಥ ಆ 24 ಸ್ಪೋಕ್ಸ್ ಅಥವಾ ಆ ಕಡ್ಡಿಗಳಿರ್ತಕ್ಕಂಥ ಚಕ್ರ ಅಶೋಕ ಚಕ್ರದ ಒಂದು ಸಿಂಬಲ್ ಆಗಿ ನಮ್ಮ ಕಣ್ಮುಂದೆ ಈ ದೇಶದ ಅಶೋಕ ಚಕ್ರದ ಆ 24 ಸಿಂಬಲ್ಗಳು ವಿವಿಧತೆಯಲ್ಲಿ ಏಕತೆಯನ್ನು ಸಾರುತ್ತೆ ಈ ರೀತಿಯಾಗಿ ನಮ್ಮ ದೇಶಕ್ಕೆ ಒಂದು ಸ್ಪಷ್ಟ ಪರಿಕಲ್ಪನೆ ಇರತಕ್ಕಂಥ ಒಂದು ರಾಷ್ಟ್ರ ಧ್ವಜವನ್ನು ರೂಪಿಸಿಕೊಟ್ಟದ್ದು